ಬಾರಿ ಪಾರ್ವತಿ ಪರಮೇಶ್ವರರು ಲೋಕ ಸಂಚಾರಕ್ಕೆಂದು ಹೋದರು ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ಪರಮೇಶ್ವರನ ಬಳಿ ಪ್ರಭು ನನ್ನ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳಿವೆ ನೀವು ಅವುಗಳಿಗೆ ಉತ್ತರ ತಿಳಿಸಿ ಎಂದು ಕೇಳಿದರು ಅದಕ್ಕೆ ಪರಮೇಶ್ವರ ದೇವಿ ನಿನ್ನ ಮನಸ್ಸನ್ನು ಗೊಂದಲದಲ್ಲಿ ತಳ್ಳುತ್ತಿರುವಂತ ಆ ಮೂರು ಪ್ರಶ್ನೆಗಳು ಯಾವುವು ಈಗಲೇ ಕೇಳು ಎಂದರು ಆಗ ಪಾರ್ವತಿ ದೇವಿ ಪ್ರಭು ನನ್ನ ಮೊದಲನೇ ಪ್ರಶ್ನೆ ಮನುಷ್ಯರು ಸುಖವಾಗಿ ಧನವಂತರು ಯಾವಾಗ ಆಗುತ್ತಾರೆ ಎರಡನೇ ಪ್ರಶ್ನೆ ಸಾಲದಲ್ಲಿ ಮುಳುಗಿ ಹೋದಂತ ವ್ಯಕ್ತಿ ಆ ಸಾಲದಿಂದ ಯಾವಾಗ ವಿಮುಕ್ತನಾಗುತ್ತಾನೆ ಮೂರನೇ ಪ್ರಶ್ನೆ ಮಹಾಲಕ್ಷ್ಮಿಯನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಪಾರ್ವತಿ ದೇವಿಯ ಪ್ರಶ್ನೆಗಳನ್ನು ಕೇಳಿದಂತ ಪರಮೇಶ್ವರ ದೇವಿ ಈಗ ನಾನು ನಿನಗೊಂದು ಕತೆ ಹೇಳುತ್ತೇನೆ ಅದನ್ನು ಗಮನವಿಟ್ಟು ಕೇಳಿಸಿಕೊ ಆಗ ನಿನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಒಂದು ಬಾರಿ ಮಹಾವಿಷ್ಣು ಆದಿಶೇಷನ ಮೇಲೆ ಕುಳಿತುಕೊಂಡು ಎಷ್ಟೋ ಕಾಲದಿಂದ ನಾನು ಭೂಲೋಕ ಯಾತ್ರೆಗೆ ಹೋಗಲೇ ಇಲ್ಲವಲ್ಲ ಎಂದುಕೊಂಡು ಯಾತ್ರೆಗೆ ಹೋಗಲು ಸಿದ್ಧರಾದರು ಅವರನ್ನು ನೋಡಿದ ಮಹಾಲಕ್ಷ್ಮಿ ಸ್ವಾಮಿ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೊರಟಿದ್ದೀರಿ ಅದಕ್ಕೆ ಮಹಾವಿಷ್ಣು ದೇವಿ ನಾನು ಭೂಲೋಕ ಸಂಚಾರಕ್ಕೆ ಹೊರಟಿದ್ದೇನೆ ಆಗ ಮಹಾಲಕ್ಷ್ಮಿ ಸ್ವಾಮಿ ನಾನು ನಿಮ್ಮೊಂದಿಗೆ ಬರಬಹುದೇ ಅದಕ್ಕೆ ಮಹಾವಿಷ್ಣು ಸ್ವಲ್ಪ ಹೊತ್ತು ಯೋಚಿಸಿ ದೇವಿ ನೀನು ನನ್ನೊಂದಿಗೆ ಬರಬೇಕೆಂದರೆ ಒಂದು ಷರತ್ತಿದೆ ನೀನದನ್ನು ನೆರವೇರಿಸಿದರೆ ನನ್ನೊಂದಿಗೆ ಬರಬಹುದು ಎಂದರು ಸರಿ ಸ್ವಾಮಿ ನಿಮ್ಮ ಷರತ್ತೇನೆಂದು ಹೇಳಿ ನೀವು ಯಾವ ಷರತ್ತನ್ನಿಟ್ಟರೂ ಅದು ನನಗೆ ಇಷ್ಟವೇ ಆದರೆ ನೀವು ಮಾತ್ರ ನನ್ನನ್ನು ನಿಮ್ಮೊಂದಿಗೆ ಕರೆದೋಗಲೇಬೇಕು ನಾನು ನಿಮ್ಮನ್ನು ಬಿಟ್ಟು ಒಂಟಿಯಾಗಿ ಇಲ್ಲಿರಲಾರೆ ಎಂದರು ಮಹಾಲಕ್ಷ್ಮಿ ಆಗ ಮಹಾವಿಷ್ಣು ದೇವಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ನಾಲ್ಕು ದಿಕ್ಕುಗಳಲ್ಲಿ ನೀನು ಯಾವ ದಿಕ್ಕಿಗಾದರೂ ಹೋಗಬಹುದು ಆದರೆ ಉತ್ತರ ದಿಕ್ಕಿನೆಡೆಗೆ ಮಾತ್ರ ಹೋಗುವಂತಿಲ್ಲ ಈ ಷರತ್ತನ್ನು ನೀನು ಅಂಗೀಕರಿಸಿದರೆ ನಿನ್ನನ್ನು ನನ್ನೊಂದಿಗೆ ಕರೆದೋಗಲು ನನಗೆ ಯಾವುದೇ ಅಭ್ಯಂತರವಿಲ್ಲ ಎಂದರು ಮಹಾವಿಷ್ಣು ಸರಿ ಸ್ವಾಮಿ ನಿಮ್ಮ ಷರತ್ತನ್ನು ನಾನು ಅಂಗೀಕರಿಸುತ್ತಿದ್ದೇನೆ ಎಂದರು ಮಹಾಲಕ್ಷ್ಮಿ ಅದರ ನಂತರ ಮಹಾವಿಷ್ಣು ಲಕ್ಷ್ಮಿಯನ್ನು ಕರೆದುಕೊಂಡು ಭೂಲೋಕಕ್ಕೆ ಹೊರಟರು ಆಗಲೇ ಸೂರ್ಯನ ಎಳೆಯೇ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತಿತ್ತು ಆ ಪ್ರದೇಶದಲ್ಲಿ ನಾಲ್ಕು ದಿಕ್ಕುಗಳಲ್ಲೂ ಹಚ್ಚ ಹಸಿರಿನ ವಾತಾವರಣದಿಂದ ತುಂಬಿದ್ದು ನೋಡಲು ತುಂಬಾನೇ ಆಹ್ಲಾದಕರವಾಗಿತ್ತು ಲಕ್ಷ್ಮೀದೇವಿ ಭೂಲೋಕದ ಸೌಂದರ್ಯವನ್ನು ನೋಡುತ್ತಾ ಪರವಶಳಾದಳು ನಾಲ್ಕು ದಿಕ್ಕುಗಳನ್ನು ನೋಡುತ್ತಾ ಅಲ್ಲೇ ನಿಂತುಬಿಟ್ಟಳು ಮಹಾವಿಷ್ಣುವಿಗೆ ಕೊಟ್ಟ ಮಾತನ್ನು ಕೂಡ ಮರೆತು ಬಿಟ್ಟಳು ಉತ್ತರ ದಿಕ್ಕಿನಿಂದ ಬರುತ್ತಿದ್ದ ಹೂಗಳ ಸುವಾಸನೆ ಲಕ್ಷ್ಮಿಯನ್ನು ತುಂಬಾನೇ ಆಕರ್ಷಿಸಿತು ಹಾಗಾಗಿ ಆ ದಿಕ್ಕಿನೆಡೆಗೆ ಹೋಗಿ ಅಲ್ಲಿನ ಹೂದೋಟದಲ್ಲಿ ನಲಿದಾಡಿ ಒಳ್ಳೆ ಸುವಾಸನೆ ಬೀರುತ್ತಿರುವಂತಹ ಮೂರು ಹೂಗಳನ್ನು ಕಿತ್ತುಕೊಂಡು ಮಹಾವಿಷ್ಣುವಿನ ಹತ್ತಿರ ಓಡೋಡಿ ಬಂದು ಸ್ವಾಮಿ ಈ ಹೂಗಳನ್ನು ನೋಡಿ ಎಷ್ಟೊಂದು ಸುಂದರವಾಗಿದೆ ಇದರ ಸುವಾಸನೆ ನೋಡಿ ಎಷ್ಟೊಂದು ಮಧುರವಾಗಿದೆ ಎಂದು ಹೊಗಳಿದರು ಅದನ್ನು ನೋಡಿದ ಮಹಾವಿಷ್ಣುವಿನ ಕಣ್ಣುಗಳಲ್ಲಿ ನೀರು ಸುರಿಯಲಾರಂಭಿಸಿತು ಅವರು ಲಕ್ಷ್ಮಿಯೊಂದಿಗೆ ದೇವಿ ನೀನು ನನಗೆ ವೈಕುಂಠದಲ್ಲಿ ಉತ್ತರ ದಿಕ್ಕಿನೆಡೆಗೆ ಹೋಗುವುದಿಲ್ಲ ಎಂದು ಮಾತುಕೊಟ್ಟೆ ಆದರೆ ಈಗ ಆ ಮಾತನ್ನು ತಪ್ಪಿರುವೆ ಇಲ್ಲಿ ಆ ತೋಟದ ಮಾಲೀಕನನ್ನು ಕೇಳದೆ ಹೂಗಳನ್ನು ಕಿತ್ತುಕೊಂಡೆ ಆತ ಎಷ್ಟು ಕಷ್ಟಪಟ್ಟು ಈ ಹೂಗಳನ್ನು ಬೆಳೆಸಿದ್ದಾನೆಂದು ಗೊತ್ತಾ ನಿನಗೆ ನೀನು ಏತಕ್ಕಾಗಿ ಕಳ್ಳತನ ಮಾಡಿದೆ ಎಂದು ಪ್ರಶ್ನಿಸಿದರು ಅದಕ್ಕೆ ಮಹಾಲಕ್ಷ್ಮಿ ಸ್ವಾಮಿ ನನ್ನನ್ನು ಕ್ಷಮಿಸಿ ನನ್ನಿಂದ ದೊಡ್ಡ ಅಪರಾಧವಾಯಿತು ಆ ಶಿಕ್ಷೆ ನಾನು ಅನುಭವಿಸುತ್ತೇನೆ ಎಂದರು ಅದಕ್ಕೆ ಮಹಾವಿಷ್ಣು ನಿಜಾದೇವಿ ಮಾಡಿದಂತಹ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ನೀನು ತೋಟದ ಮಾಲೀಕನ ಅನುಮತಿ ಇಲ್ಲದೆ ಅವನ ತೋಟದಲ್ಲಿ ಹೂಗಳನ್ನು ಕಿತ್ತುಕೊಂಡೆ ಹಾಗಾಗಿ ನೀನು ಮೂರು ವರ್ಷಗಳ ಕಾಲ ಆತನ ಮನೆಗೆ ಹೋಗಿ ಅವನ ಮನೆ ಕೆಲಸದವಳಾಗಿ ಜೀವಿಸು ಅವರ ತೋಟದಲ್ಲಿ ಎಲ್ಲಾ ರೀತಿಯಾದ ಕೆಲಸಗಳನ್ನು ಮಾಡು ಯಾವಾಗ ಮೂರು ವರ್ಷಗಳು ಪೂರ್ತಿಯಾಗುತ್ತವೋ ಆಗ ನಾನು ನಿನ್ನನ್ನು ವೈಕುಂಠಕ್ಕೆ ಕರೆದೋಗುತ್ತೇನೆ ಈ ಮೂರು ವರ್ಷಗಳಲ್ಲಿ ನಿನ್ನಿಂದ ಅವರಿಗೆಂತಹ ತೊಂದರೆ ಎದುರಾದರೂ ನಿನ್ನ ಶಿಕ್ಷೆ ಅವಧಿ ಬೆಳೆಯುತ್ತದೆ ನೀನು ಯಾವ ತಪ್ಪು ಮಾಡದೆ
ಅವರಿಗೆ ಸಹಾಯಕಳಾಗಿ ಮೂರು ವರ್ಷ ಕಳೆದಾಗ ಮಾತ್ರವೇ ನೀನು ವೈಕುಂಠಕ್ಕೆ ಹಿಂದಿರುಗಬಹುದು ಎಂದರು ಮಹಾವಿಷ್ಣು. ಅದಕ್ಕೆ ಲಕ್ಷ್ಮಿ, ಸರಿ ಸ್ವಾಮಿ, ಈ ಮೂರು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧಳಾಗಿದ್ದೇನೆ ಎಂದು ಹೇಳಿ ಒಬ್ಬ ಬಡ ಮಹಿಳೆಯ ವೇಷದಲ್ಲಿ ಆ ರೈತನ ಮನೆಗೆ ಹೋದರು. ಆ ರೈತ ಕಡುಬಡವ. ಅವನಿಗೆ ಇಬ್ಬರು ಗಂಡು ಮಕ್ಕಳು, ಮೂರು ಹೆಣ್ಣು ಮಕ್ಕಳು. ಆ ಕುಟುಂಬವೆಲ್ಲ ಆ ತೋಟದ ಮೇಲೆಯೇ ಆಧಾರವಾಗಿದ್ದರು. ದಿನವಿಡೀ ಕೆಲಸ ಮಾಡಿದರೂ ಅವರಿಗೆ ಮೂರು ಹೊತ್ತು ಊಟ ಕೂಡ ಸಿಗುತ್ತಿರಲಿಲ್ಲ. ಅಂತಹ ಮನೆಗೆ ಒಬ್ಬ ಬಡ ಮಹಿಳೆಯಂತೆ ಬಂದರು ಮಹಾಲಕ್ಷ್ಮಿ. ಅವರನ್ನು ನೋಡಿದ ರೈತ, ಅಮ್ಮ ಯಾರು ನೀನು? ಈ ಸಮಯದಲ್ಲಿ ಇಲ್ಲೇನು ಮಾಡುತ್ತಿರುವೆ? ಎಲ್ಲಿಂದ ಬಂದಿರುವೆ? ಇಲ್ಲಿ ನಾಲ್ಕು ದಿಕ್ಕಿನಲ್ಲೂ ಕೂಡ ಕಾಡು ಮಾತ್ರವೇ ಇದೆ. ಅದಕ್ಕೆ ಮಹಾಲಕ್ಷ್ಮಿ, ನಾನೊಬ್ಬ ಬಡ ಮಹಿಳೆ, ನನಗೆ ಯಾರೂ ದಿಕ್ಕಿಲ್ಲ, ತುಂಬಾ ದಿನಗಳಿಂದ ಊಟ ಕೂಡ ತಿಂದಿಲ್ಲ. ನೀವು ನನಗೆ ನಿಮ್ಮ ಮನೆಯಲ್ಲಿ ಆಶ್ರಯ ಕೊಡಿ, ನಾನು ನಿಮ್ಮ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತೇನೆ, ನೀವೇನು ಕೊಟ್ಟರೆ ಅದನ್ನೇ ತಿನ್ನುತ್ತೇನೆ ಎಂದರು. ಆ ರೈತ ಕಡು ಬಡವನಾಗಿದ್ದರೂ ಕೂಡ ಅವನ ಮನಸ್ಸು ಮಾತ್ರ ತುಂಬಾನೇ ಒಳ್ಳೆಯದಾಗಿತ್ತು. ಆ ರೈತ ಲಕ್ಷ್ಮಿಯೊಂದಿಗೆ, ಅಮ್ಮ, ನನಗೆ ಇಬ್ಬರು ಗಂಡು ಮಕ್ಕಳು, ಮೂವರು ಹೆಣ್ಣು ಮಕ್ಕಳಿದ್ದಾರೆ. ಇಂದಿನಿಂದ ನನಗೆ ನಾಲ್ಕು ಹೆಣ್ಣು ಮಕ್ಕಳೆಂದು ನಾನು ಭಾವಿಸುತ್ತೇನೆ. ನಾನು ನನ್ನ ಮಕ್ಕಳು ಏನು ತಿನ್ನುತ್ತಿದ್ದೀವೋ ಅದನ್ನೇ ನಿನಗೂ ಕೊಡುತ್ತೇನೆ. ನೀನು ಸಂತೋಷವಾಗಿ ಈ ಬಡವನ ಗುಡಿಸಿಲಿನಲ್ಲಿ ಇರಬಹುದು ಎಂದು ಹೇಳಿ ಒಳಗೆ ಆಹ್ವಾನಿಸಿದ. ಲಕ್ಷ್ಮಿ ಆ ರೈತನ ಮನೆಯಲ್ಲಿ ಎಲ್ಲಾ ಕೆಲಸ ಮಾಡುತ್ತಿದ್ದರು. ಮನೆಯವರೆಲ್ಲರ ಜೊತೆ ಲಕ್ಷ್ಮಿಯೂ ಕೂಡ ತೋಟದ ಕೆಲಸ ಮಾಡಲು ಹೋಗುತ್ತಿದ್ದರು. ಅದನ್ನು ನೋಡಿದ ರೈತ, ಅಮ್ಮ, ನೀನು ಬಂದಾಗಿನಿಂದಲೂ ಮನೆ ಕೆಲಸ, ತೋಟದ ಕೆಲಸ ಎಂದು ಎಲ್ಲಾ ಕೆಲಸ ನೀನೇ ಮಾಡುತ್ತಿರುವೆ. ನಾನು ಇದಕ್ಕೂ ಮುಂಚೆಯೇ ನಿನಗೆ ಹೇಳಿದ್ದೇನೆ, ನೀನು ನನ್ನ ಮಗಳಿದ್ದಂತೆ, ಮನೆ ಕೆಲಸದವಳಲ್ಲ ಎಂದ ರೈತ. ಅದಕ್ಕೆ ಲಕ್ಷ್ಮಿ, ನಾನು ಮನೆ ಮಗಳೆಂದ ಮೇಲೆ ನಾನು ಕೂಡ ಎಲ್ಲಾ ಕೆಲಸದಲ್ಲೂ ಪಾಲ್ಗೊಳ್ಳಲೇಬೇಕು ಎಂದು ಹೇಳಿ ಕೆಲಸ ನಿಲ್ಲಿಸದಂತೆ ಮಾಡುತ್ತಿದ್ದರು. ಯಾವಾಗ ಮಹಾಲಕ್ಷ್ಮಿ ತೋಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದರೋ, ಮೊದಲು ಪ್ರತಿದಿನ ಆ ತೋಟದಲ್ಲಿ ಒಂದು ಬುಟ್ಟಿ ಹೂಗಳು ಮಾತ್ರವೇ ಸಿಗುತ್ತಿತ್ತು. ಆದರೆ ಈಗ 15 ಬುಟ್ಟಿಗಳಷ್ಟು ಹೂಗಳು ಸಿಗಲಾರಂಭಿಸಿತು. ಅದನ್ನು ನೋಡಿ ಆ ರೈತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನನ್ನ ಮಗಳು ಮನೆಗೆ ಬಂದಾಗಿನಿಂದ ಲಕ್ಷ್ಮಿಯೇ ಬಂದಂತಾಗಿದೆ ಎಂದು ಮಹಾಲಕ್ಷ್ಮಿಯನ್ನು ಹಾಡಿ ಹೊಗಳುತ್ತಿದ್ದ. ಆ ಹೂಗಳನ್ನು ಮಾರಲು ಹೋದಾಗಲೂ ಕೂಡ ದುಬಾರಿ ಬೆಲೆಗೆ ಅವು ಮಾರಾಟವಾಗುತ್ತಿತ್ತು. ಮೊದಲಿನ ಆದಾಯಕ್ಕಿಂತ 100ರಷ್ಟು ಹೆಚ್ಚಿನ ಆದಾಯ ರೈತನಿಗೆ ಸಿಗುತ್ತಿತ್ತು. ಆ ಹಣದಿಂದ ರೈತ ಒಂದು ಹಸುವನ್ನು ಕೊಂಡುಕೊಂಡ. ನಿಧಾನವಾಗಿ ಲಕ್ಷ್ಮಿಯ ಕೃಪೆಯಿಂದ ದಿನೇ ದಿನೇ ಆ ರೈತನ ಆದಾಯ ಬೆಳೆಯುತ್ತಲೇ ಇತ್ತು. ನಿಧಾನವಾಗಿ ನೆಲ, ಹೊಸ ಬಟ್ಟೆಗಳು, ಒಡವೆಗಳು, ಹೊಸ ಮನೆ ಎಲ್ಲವನ್ನು ಖರೀದಿಸಿದ. ರೈತ ಲಕ್ಷ್ಮಿಯೊಂದಿಗೆ, ಅಮ್ಮ, ನೀನು ಮನೆಗೆ ಬಂದಾಗಿನಿಂದಲೂ ನನ್ನ ಜೀವನವೇ ಬದಲಾಗಿದೆ, ನೀನೆಂದೂ ನನ್ನ ಮನೆ ಬಿಟ್ಟು ಹೋಗಬೇಡ ಎಂದು ಕೇಳಿಕೊಳ್ಳುತ್ತಿದ್ದ. ಆದರೆ ಲಕ್ಷ್ಮಿ ಮಾತ್ರ ಏನೂ ಮಾತನಾಡದೆ ಮೌನವಾಗಿರುತ್ತಿದ್ದಳು. ಇದೇ ರೀತಿ 3 ವರ್ಷಗಳು ಕಳೆದು ಹೋಯಿತು. ಒಂದು ದಿನ ಮಹಾಲಕ್ಷ್ಮಿ ರೈತನೊಂದಿಗೆ, ನಾನೀಗ ನನ್ನ ಮನೆಗೆ ಹೊರಟು ಹೋಗಬೇಕು, ನೀವು ಅನುಮತಿ ನೀಡಬೇಕು ಎಂದು ಕೇಳಿದರು. ಆ ರೈತನಿಗೆ ವಿಷಯ ಏನೆಂದು ಅರ್ಥವಾಗಲಿಲ್ಲ. ಆಗ ಮಹಾಲಕ್ಷ್ಮಿ ಅವರ ನಿಜರೂಪಕ್ಕೆ ಬದಲಾದರು. ಅದನ್ನು ನೋಡಿದ ರೈತ, ಇದೇನಿದು, ನನ್ನ ಮಗಳ ರೂಪವೇ ಬದಲಾಗಿದೆ, ಈಕೆ ಯಾರಿರಬಹುದು ಎಂದು ಸ್ವಲ್ಪ ಹೊತ್ತು ಯೋಚಿಸಿದ. ನಂತರ ಅವನಿಗೆ ಅರ್ಥವಾಯಿತು, ಈಕೆ ಸಾಕ್ಷಾತ್ ಮಹಾಲಕ್ಷ್ಮಿ. ನಾನು ದೊಡ್ಡ ತಪ್ಪನ್ನೇ ಮಾಡಿದ್ದೇನೆ, ಸಾಕ್ಷಾತ್ ಮಹಾಲಕ್ಷ್ಮಿಯ ಕೈಯಿಂದ ನನ್ನ ಮನೆ ಕೆಲಸ, ತೋಟದ ಕೆಲಸ ಮಾಡಿಸಿದೆ ಎಂದು ಲಕ್ಷ್ಮಿಯ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳಿದ. ಅದಕ್ಕೆ ಲಕ್ಷ್ಮೀದೇವಿ, ನೀವೇನು ಚಿಂತಿಸಬೇಡಿ, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಾನು 3 ವರ್ಷಗಳ ಹಿಂದೆ ನನ್ನ ಪತಿಯೊಂದಿಗೆ ಇಲ್ಲಿ ವಿಹಾರಕ್ಕೆಂದು ಬಂದು ನಿಮ್ಮ ತೋಟದಲ್ಲಿನ 3 ಸುಂದರವಾದ ಹೂಗಳನ್ನು ಕಿತ್ತುಕೊಂಡೆ. ನಿಮ್ಮ ಅನುಮತಿ ಪಡೆಯದೆ 3 ಹೂಗಳನ್ನು ಕಿತ್ತುಕೊಂಡ ಕಾರಣ ನನ್ನ ಪತಿ 3 ವರ್ಷಗಳ ಕಾಲ ನಿಮ್ಮ ಮನೆ ಕೆಲಸದವಳಾಗಿರುವಂತೆ ನನಗೆ ಆಜ್ಞೆ ನೀಡಿದರು ಎಂದರು ಲಕ್ಷ್ಮೀದೇವಿ. ಆಗ ಆ ರೈತ ಕಣ್ಣೀರಾಕುತ್ತಾ ಕೂಡಲೇ ಆ ತೋಟದಲ್ಲಿರುವ ಎಲ್ಲಾ ಹೂಗಳನ್ನು ಕಿತ್ತು ಲಕ್ಷ್ಮಿಯ ಪಾದಗಳ ಮೇಲೆ ಸುರಿದು
ತಾಯಿ ಮೂರು ಹೂಗಳನ್ನು ಕಿತ್ತಿದ್ದಕ್ಕಾಗಿ ಇಷ್ಟೊಂದು ಕಷ್ಟ ಅನುಭವಿಸಿದೆಯಾ? ಈ ಎಲ್ಲಾ ಹೂಗಳನ್ನು ಸ್ವೀಕರಿಸು, ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡ. ಆ ಮಾತುಗಳನ್ನು ಕೇಳಿದ ಲಕ್ಷ್ಮಿ ಕಿರುನಗುತ್ತಾ, ನೀನು ಒಳ್ಳೆಯ ಮನಸ್ಸಿನವನು, ದಯೆಯುಳ್ಳವನು. ನೀನು ಕಡು ಬಡವನಾಗಿದ್ದರೂ ನನ್ನನ್ನು ನಿನ್ನ ಮಗಳಂತೆ ಸ್ವೀಕರಿಸಿದೆ. ಅದಕ್ಕೆ ಬದಲಾಗಿ ನಾನು ನಿನಗೊಂದು ವರ ಕೊಡುತ್ತಿದ್ದೇನೆ. ಯಾವಾಗಲೂ ನಿನಗೆ ಸಂತೋಷ ಹಾಗೂ ಸಂಪತ್ತಿಗೆ ಕೊರೆ ಇರುವುದಿಲ್ಲ ಎಂದು ವರ ಕೊಟ್ಟರು. ಅದರ ನಂತರ ಮಹಾಲಕ್ಷ್ಮಿಯನ್ನು ಕರೆದೋಗಲು ವೈಕುಂಠದಿಂದ ವಿಮಾನವೊಂದು ಬಂತು. ಆ ವಿಮಾನದೊಳಗೆ ಕುಳಿತುಕೊಂಡು ವೈಕುಂಠಕ್ಕೆ ಹೋದರು ಮಹಾಲಕ್ಷ್ಮಿ. ಈ ಕತೆ ಪಾರ್ವತಿಗೆ ಹೇಳಿದಂತಹ ಪರಮೇಶ್ವರ, ದೇವಿ ಈಗ ನಿನ್ನ ಮೂರು ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಸಮಯ ಬಂದಿದೆ. ಲಕ್ಷ್ಮಿ ಆ ರೈತನಿಗೆ ಹೇಳಿದ ಪ್ರಕಾರ ಯಾವ ವ್ಯಕ್ತಿ ದಯೆ ಸ್ವಚ್ಛವಾದ ಮನಸ್ಸನ್ನು ಹೊಂದಿರುತ್ತಾನೋ ನಾನು ಅಲ್ಲೇ ನಿವಾಸವಿರುತ್ತೇನೆಂದು. ಮನುಷ್ಯ ಯಾವಾಗಲೂ ಇತರರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರುವವರನ್ನು ಎಂದು ಅವಮಾನಿಸಬಾರದು. ಇನ್ನು ಭಗವಂತನನ್ನು ಒಲಿಸಿಕೊಳ್ಳಲು ಕದ್ದ ಹೂಗಳನ್ನು ಕದ್ದ ವಸ್ತುಗಳನ್ನು ಬಳಸಬಾರದು. ಅದರಿಂದ ದೇವರ ಕೋಪಕ್ಕೆ ಗುರಿಯಾಗುತ್ತಾನೆಯೇ ಹೊರತು ಅಂತಹವರಿಗೆ ದೇವರು ಎಂದು ಒಲಿಯುವುದಿಲ್ಲ. ಸಾಕ್ಷಾತ್ ಲಕ್ಷ್ಮಿಯಾದರೂ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು. ಹಣದ ಒಡತಿಯಾದ ಮಹಾಲಕ್ಷ್ಮಿ ಕೂಡ ಅನುಮತಿ ಇಲ್ಲದೆ ಇತರರ ವಸ್ತುವನ್ನು ದೋಚಿದ ಕಾರಣ ಆಕೆ ಒಬ್ಬ ಬಡವಳಂತೆ ಬದಲಾಗಬೇಕಾಯಿತು. ಹಾಗಾಗಿ ಇತರರ ವಸ್ತುಗಳನ್ನು ಎಂದೂ ದೋಚಬಾರದು. ಇನ್ನು ಯಾವ ವ್ಯಕ್ತಿ ಇತರರಿಗೆ ಸಹಾಯ ಮಾಡುತ್ತಾ ತಾನು ಬಡವನಾದರೂ ಕೂಡ ಒಬ್ಬ ಬಡ ಮಹಿಳೆಗೆ ಮನೆಯೊಳಗೆ ಆಶ್ರಯ ಕೊಟ್ಟ ಆ ರೈತನಂತಹ ಸ್ವಚ್ಛ ಮನಸ್ಸುಳ್ಳ ವ್ಯಕ್ತಿ ಸಾಲ ಬಾಧೆಯಿಂದ ವಿಮುಕ್ತನಾಗುತ್ತಾನೆ. ಹಾಗಾಗಿ ಒಬ್ಬ ಮನುಷ್ಯ ಜೀವನದಲ್ಲಿ ಇವುಗಳನ್ನು ಪಾಲಿಸಿದರೆ ಅವನು ಸಾಲ ಬಾಧೆಯಿಂದ ವಿಮುಕ್ತನಾಗುತ್ತಾನೆ, ಸಂತೋಷ ಸಂಪತ್ತನ್ನು ಗಳಿಸುತ್ತಾನೆ, ಲಕ್ಷ್ಮಿಯ ಅನುಗ್ರಹ ಪಡೆಯುತ್ತಾನೆ ಎಂದರು ಪರಮೇಶ್ವರ. ನೋಡಿದ್ರಲ್ಲ ಸ್ನೇಹಿತರೆ, ದೇವರು ನಮ್ಮ ಬಳಿ ಕೇಳುವುದು ಈ ಚಿಕ್ಕ ಪುಟ್ಟ ಕೋರಿಕೆಗಳು ಮಾತ್ರವೇ. ಅವರನ್ನು ಒಲಿಸಿಕೊಳ್ಳಲು ನಾವು ಜೀವನದಲ್ಲಿ ಇಂತಹ ಚಿಕ್ಕ ಪುಟ್ಟ ವಿಷಯಗಳನ್ನು ಅನುಸರಿಸಿದರೆ ಸಾಕು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.